केंद्र बिंदु नम्मेल नायक कांग्रेस पक्षद सिपाही कर्नाटक राज्य नूरा मूवत्तार सीट गेल्लिके सन्मान्य सिद्रामय्य साहेबर मार्गदर्शन केपीसीसी अध्यक्षर कर्नाटक उद्दगल के संचरिसि राज्य बड़वर सरकार तंदिरतक्कंत कीर्ति सल्लिसिरतक्कंत सन्मान्य उप मुख्यमंत्री नम्मेल्लर नायकर आगिरतक्कंत दिट्ट नेर नुडिरतक्कंत सन्मान्य डीके शिवकुमार साहेबरे वेदिके मेले आसीनरागिरतक्कंत नम्म पक्षद सरकारद सचिवरुगळे पक्षद हिरिय नायकरे सेरिरुव यावत्तु कार्यकर्तरे मुखंडरे तायंदरे माध्यमद मित्ररे नाळेय सूर्य उदय आगोदु एष्टु निश्चित ए पठान यासीर खान पठान गेलुवु अष्टे खचित ಹೆಚ್ಚಿಗೆ ಮಾತಾಡದೆ ಇವತ್ತು ಲಕ್ಷ್ಮಕ್ಕ ಹೇಳಿದಾಗೆ ಶರಣರ ನಾಡು ಸಂತ ಶಿಶುನಾಳ ಶರೀಫರು ಗುರು ಗೋವಿಂದ ಭಟ್ರು ಕನಕದಾಸರು ಕಾರಡಿಯ ವೀರಭದ್ರೇವರು ಹುಲುಗುರಿನ ಹಜರತ್ ಶಾ ಖಾದ್ರಿ ಖಾದರ್ಲಿಂಗ್ನವರು ಜನಿಸಿರತಕ್ಕಂತ ಈ ನೆಲ ಈ ಪುಣ್ಯ ಭೂಮಿ ಇವತ್ತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಎರಡು ದಿನ ಇಲ್ಲ ಸಂಚೇಶ್ ಹೋಗಿದ್ದಾರೆ ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳು ದಿಟ್ಟತನ ನೇರ ನುಡಿ ಏನು ಮಾತಿಗೆ ಮಾತು ಕೊಡ್ತಾರ ಮಾತಿಗೆ ಕಮಿಟ್ಮೆಂಟ್ ಯಾರೇ ಇರಲಿ ಕಮಿಟೆಡ್ ಕಮಿಟ್ಮೆಂಟ್ ಇರ್ತಕ್ಕಂತ ನಮ್ಮ ನಾಯಕರು ಡಿಕೆ ಶಿವಕುಮಾರ್ ಸಾಹೇಬರು ಈ ನೆಲದಲ್ಲಿ ಬಂದಿದ್ದಾರೆ ಈ ನೆಲದ ಮಣ್ಣು ವಿಭೂತಿಗೆ ಸಮಾನ ಅಂತ ಹೇಳಿ ನಾವು ಭಾವಿಸಬೇಕು ಈ ಮಾತು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಸನ್ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬರು ಅತ್ಯಂತ ಶರಣರು ಸೂಫಿ ಸಂತರ ವಿಚಾರಧಾರೆಯಲ್ಲಿ ವಿಶ್ವಾಸಿಟ್ಟಿರತಕ್ಕಂತವರು ಇವತ್ತು ರಂಭಾಪುರಿ ಶ್ರೀಗಳ ಭಕ್ತರವರು ತರುಳುಬಾಳ ಶ್ರೀಗಳ ಭಕ್ತರು ವಿಶ್ವಗುರು ಬಸವಣ್ಣನವರ ಭಕ್ತರು ಇವತ್ತು ಅನೇಕ ಸೂಫಿ ಸಂತರ ಮಾರ್ಗದರ್ಶನದಲ್ಲಿ ಅತ್ಯಂತ ವಿಚಾರಧಾರೆಯಲ್ಲಿ ವಿಶ್ವಾಸಿಟ್ಟಿರತಕ್ಕಂತ ಗೀತಾ ಕುರಾನ್ ಬೈಬಲ್ ನಲ್ಲಿ ವಿಶ್ವಾಸಿಟ್ಟಿರತಕ್ಕಂತ ಒಬ್ಬ ದಿಟ್ಟ ನಾಯಕ ನಮ್ಮ ಸಣ್ಣ ಗ್ರಾಮಕ್ಕೆ ಶರಣರ ನಾಡಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ 13ನೇ ತಾರೀಕು ದಿವಸ ಡಿಕೆ ಶಿವಕುಮಾರ್ ಸಾಹೇಬರಿಗೆ ಅಷ್ಟದಕ್ಕೆ ಆಶೀರ್ವಾದ ಮಾಡಿ ಪಟಾಣಿಗೆ ಗೆಲ್ಲಿಸ್ತೀವಿ ಅಂತ ಹೇಳಿ ಕೈ ಎತ್ತಿ ಹೇಳಬೇಕು ಬಂಧುಗಳೇ ಅತ್ಯಂತ ಮಹತ್ವದ ಚುನಾವಣೆ ನಮ್ಮ ಕ್ಷೇತ್ರದ ಸ್ವಾಭಿಮಾನದ ಚುನಾವಣೆ ನಮ್ಮ ಮಕ್ಕಳದ ಭವಿಷ್ಯದ ಚುನಾವಣೆ ನಮ್ಮ ರೈತರ ಭವಿಷ್ಯದ ಚುನಾವಣೆ ಏನು ಪಂಚ ಗ್ಯಾರಂಟಿ ಕೊಟ್ಟಿರತಕ್ಕಂತ ಡಿಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಕ್ಯಾಬಿನೆಟ್ ಸಚಿವರು ಇವಲ್ಲ ಎಲ್ಲ ಸಚಿವರ ಇವತ್ತು ತ್ಯಾಗ ಬಲಿದಾನ ಈ ರಾಜ್ಯದ ಬಡವರ ಪರವಾಗಿ ಧ್ವನಿ ಎತ್ತಿ ನಿಂತಿರತಕ್ಕಂತ ಈ ಸರ್ಕಾರಕ್ಕೆ ಅತ್ಯಂತ ಶಕ್ತಿ ನೀಡುವಂತ ಈ ಚುನಾವಣೆ ಈ ಚುನಾವಣೆ ನಮ್ಮ ಕ್ಷೇತ್ರದ ಸ್ವಾಭಿಮಾನದ ಚುನಾವಣೆ ಬಿಜೆಪಿ ಭ್ರಷ್ಟ ಪಕ್ಷ ಬಿಜೆಪಿ ಮನಸೊಡೆಯುವಂತ ಪಕ್ಷ ಬಸವರಾಜ ಬೊಮ್ಮಾಯಿ ಕಳೆದ 17 ವರ್ಷದಿಂದ ಮಾಡಿರುವ ಆಡಳಿತಕ್ಕೆ ಕೊನೆ ಹಾಡುವಂತ ಸಮಯ ಲಕ್ಷ್ಮಕ್ಕ ಹೇಳಿದಂಗೆ ನಮ್ಮ ದೇಶದ ಸಂಸ್ಕೃತಿ ಯಾರಾದರೂ ಒಂದು ಗ್ಲಾಸ್ ನೀರು ಕುಡಿಸಿದ್ರೆ ಆ ಋಣ ತೀರಿಸಬೇಕು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 2013ರಿಂದ 18 ವರೆಗೆ ಡಿಕೆ ಶಿವಕುಮಾರ್ ಸಾಹೇಬರು 2013ರಿಂದ 18 ವರೆಗೆ ಭಾಗ್ಯದಾತ ಅನಿಸಿಕೊಂಡಿರತಕ್ಕಂಥದ್ದು 2023ರಿಂದ ಇಲ್ಲಿವರೆಗೆ ಪಂಚ ಗ್ಯಾರಂಟಿ ಕೊಡ್ತೀವಿ ಏನು ನುಡಿದಿದ್ರು ಆ ನುಡಿದಂತ ನಡೆದಿರತಕ್ಕಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇಷ್ಟು ದೊಡ್ಡ ಋಣ ನಮ್ಮ ಮೇಲೆ ಇದೆಯಲ್ಲ ನಾವು ಯಾರದಾರ ಮನೆಯಲ್ಲಿ ಒಂದು ಗ್ಲಾಸ್ ನೀರು ಕುಡಿದ್ರೆ ಆ ಋಣ ತೀರಿಸಬೇಕು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಡಿಕೆ ಶಿವಕುಮಾರ್ ಸಾಹೇಬರು ಕಾಂಗ್ರೆಸ್ ಪಕ್ಷದ ಋಣ ನಮ್ಮ ಮೇಲೆ ಇದೆ ಇದೇ ಇಲ್ಲ ಹೇಳಿ ನಮ್ಮ ಋಣ ತೀರಿಸುವಂತ ಸಮಯ ಈ ಶರಣರ ನಾಡಿನ ಶರಣರು ಕೊಟ್ಟಿದ್ದಾರೆ 13ನೇ ತಾರೀಕು ದಿವಸ ಹಸ್ತದ ಗುರುತಿಗೆ ಆಶೀರ್ವಾದ ಮಾಡಬೇಕು ನಿಮ್ಮೆಲ್ಲರಿಗೆ ಕೈ ಮುಗಿದು ಕೇಳ್ಕೊಂತೇನೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಭವಿಷ್ಯದ ನಾಯಕರು ವಿಧಾನಸೌಧದ 3ನೇ ಮಹಡಿಯಲ್ಲಿ ಕೂರುವ ಲಕ್ಷಣಗಳು ಕಂಡಿರತಕ್ಕಂತ ನಾಯಕರಾಗಿರ್ತಕ್ಕಂತ ಡಿಕೆ ಶಿವಕುಮಾರ್ ಸಾಹೇಬರಿಗೆ ಶಕ್ತಿ ನೀಡಬೇಕು ಪಠಾನ್ ಮುಖದಲ್ಲೇ
ಸಿದ್ದರಾಮಯ್ಯ ಮುಖ ನೋಡ್ರಿ, ಡಿ ಕೆ ಶಿವಕುಮಾರ್ ಸಾಹೇಬ್ರ ಮುಖ ನೋಡ್ರಿ, ಎಲ್ಲ ನಾಯಕರ ಮುಖ ನೋಡ್ರಿ, ಸ್ವಲ್ಪ ಜಗ ಇದ್ರೆ ನಂದೇ ಮುಖ ನೋಡಿ 13ನೇ ತಾರೀಕು ದಿವಸ ಹಸ್ತದ ಗುರುತಿಗೆ ಆಶೀರ್ವಾದ ಮಾಡಬೇಕು. ನಾನು ಟಿಕೆಟ್ ಕೇಳ್ದ, ಬಹಳ ದೊಡ್ಡ ಪೈಪೋಟಿ ಮಾಡ್ದ, ಈಶ್ವರ್ ಖಂಡ್ರೆ ಸಾಹೇಬ್ರಿಗೆ ಹೆದರ್ಸ್ಲಿಕ್ಕೆ ಈ ಪಠಾನ್ಗೆ ಬಹಳಷ್ಟು ಬೈದ. ಪಠಾನ್ ನಮ್ ದರ್ಗಾದ ಭಕ್ತ, ಇವನು ನಮ್ಮ ಹಜರತ್ ಶಾ ಖಾದ್ರಿ ಗುರುಗಳ ಭಕ್ತ. ಹಾಗಾಗಿ ಈಶ್ವರ್ ಖಂಡ್ರೆ ಸಾಹೇಬ್ರು ನಮ್ಮ ಮಾತಿಗೆ ಹೆದರ್ಲಿಲ್ಲ. ಶಿವಾನಂದ್ ಪಾಟೀಲ್ ಸಾಹೇಬ್ಗೆ ಹೇಳ್ದ, ಶಿವಾನಂದ್ ಪಾಟೀಲ್ ಸಾಹೇಬ್ ಟೇಕ್ ಬಾ ಖಾದ್ರಿ, ಕಾಂಗ್ರೆಸ್ ಪಾರ್ಟಿ ಪಠಾನ್ ಕುದ್ದಿದ್ದೆ ತುಜಿದ್ದೆ ಮೈತೋಕ್ಕೆ ಅನುಸ್ಕರಣೆ ವಾಲಾಚ್ ಅಂತ ಹೇಳಿದ್ರು ಶಿವಾನಂದ್ ಪಾಟೀಲ್ ಸಾಹೇಬ್. ಹಾಗಾಗಿ ಶಿವಾನಂದ್ ಪಾಟೀಲ್ ಸಾಹೇಬ್ರು ಮಾನ್ಯ ಮುಖ್ಯಮಂತ್ರಿಗಳ ಡಿ ಕೆ ಉಪ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿ 100 ಕೋಟಿ ರೂಪಾಯಿ ನಮ್ಮ ಕ್ಷೇತ್ರಕ್ಕೆ ತಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಪಠಾನ್ಗೆ ಶಾಸಕ ಮಾಡಿ 1000 ಕೋಟಿ ರೂಪಾಯಿ ನಾನು ಬೇವಿನ ಮತ್ ಕುನ್ನೂರ್ ಪ್ರೇಮ ಪಾಟೀಲ್ ಸಲೀಮ್ ಅಹಮದ್ ಸಾಹೇಬ್ರು ಎಲ್ಲರೂ ಸೇರ್ಕೊಂಡು 1000 ಕೋಟಿ ರೂಪಾಯಿ ನಮ್ಮ ಕ್ಷೇತ್ರಕ್ಕೆ ತರ್ತೀವಿ. ಯಾಸಿರ್ ಖಾನ್ ಪಠಾನ್ ಎಂಎಲ್ಎ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ನೀಡಿ ಅಂತೇಳಿ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಂತೇನೆ. ನಾನು ಟಿಕೆಟ್ ಕೇಳಿದ್ದ, ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಕರೆದು ಹೇಳಿದ್ರು, ಆದ್ರೆ ಕಾಂಗ್ರೆಸ್ ಪಕ್ಷ ಗೆಲ್ಬೇಕು, 3 ಉಪಚುನಾವಣೆ ಪಕ್ಷ ಗೆಲ್ಬೇಕು, ಬಿಜೆಪಿಯವರಿಗೆ ತಕ್ಕ ಉತ್ತರ ನೀಡಬೇಕು, ನೀವು ವಾಪಸ್ ತೆಗೆದುಕೋಬೇಕಂದಾಗ ಅವ್ರ ಮಾತು ಕೇಳಿ ಬೇಷತ್ತಾಗಿ ನಾನು ನಾಮಪತ್ರ ವಾಪಸ್ ತಗೊಂಡಿದ್ದೆ. ಕಾಂಗ್ರೆಸ್ಗಾಗಿ ತ್ಯಾಗ ಮಾಡಿದ್ದೇನೆ, ಕಾಂಗ್ರೆಸ್ ಪಕ್ಷಕ್ಕಾಗಿ ನಾನು ತ್ಯಾಗ ಮಾಡಿದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ, ಪಠಾನ್ ಮೇಲೆ, ನಮ್ಮ ಪಕ್ಷದ ಮೇಲೆ ಇರಲಿ ಅಂತ ಹೇಳಿ ಕೈ ಮುಗಿದು ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಅಜಾಂಕರಿ ಖಾದ್ರಿ ಅವರಿಗೆ ಧನ್ಯವಾದಗಳು.